ಶಿಕ್ಷಕರೇ, ಮಿಥುನ ರಾಶಿಯವ್ರ ಬಗ್ಗೆ ಬಹಳ ಮುಖ್ಯವಾಗಿರತಕ್ಕಂತ ವಿಡಿಯೋ. ಏನ್ ಗೊತ್ತಾ, ಮಿಥುನ ರಾಶಿಯವ್ರ ಅಂತಂದ್ರೆ ಯಾರು, ಏನು ಏನು, ಯಾಕಂತಂದ್ರೆ ಈ ನಿಮ್ಮ ಪ್ಲಸ್ ಪಾಯಿಂಟ್ ಏನು, ನಿಮ್ಮ ಶಕ್ತಿ ಏನು, ನಿಮ್ಮ ನಿಮ್ಮ ತಾಕತ್ ಏನ್ ಎಂಥದ್ದು, ನೀವು ಅಂದ್ರೆ ಯಾರು, ಜೊತೆಗೆ ನಿಮ್ಮ ಮೈನಸ್ ಪಾಯಿಂಟ್ ಗಳು ಏನು, ನೀವು ಯಾವ ವಿಚಾರಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ಜನ ನಿಮ್ಮ ಬಗ್ಗೆ ಏನಂತಾರೆ, ಏನ್ ನಡೀತಾ ಇದೆ, ನೀವು ಯಾವ್ದನ್ನ ಅಲರ್ಟ್ ಆಗಿ ಇರಬೇಕು ಅನ್ನುವಂತಹ ಎಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಡಿಯೋ. ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡಬೇಕು. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ. ನೋಡಿ, ಮಿಥುನ್ ರಾಶಿಯವ್ರು ಅಂದ ತಕ್ಷಣ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ಯಾವಾಗಲೂ ಕೂಡ ಹೊಸದನವನ್ನ ಕಂಡುಕೊಳ್ಳತಕ್ಕಂತಹ ವ್ಯಕ್ತಿತ್ವ, ಹೊಸದನ್ನ ಯೋಜನೆಯನ್ನ ರೂಪಿಸ್ತಕ್ಕಂತಹ ವ್ಯಕ್ತಿತ್ವ. ಏಕಕಾಲದಲ್ಲಿ ಎರಡು ಮೂರು ಪ್ರಯತ್ನಗಳಿದ್ರು, ಎರಡು ಮೂರು ಕೆಲಸಗಳಿದ್ರು ಒಟ್ಟೊಟ್ಟಿಗೆ ಅದನ್ನ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿ ಯಾರು ಅಂತಂದ್ರೆ, ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು, ಮಿಥುನ್ ರಾಶಿಯವರು ಅಂತ ಹೇಳಬೇಕು. ಇದನ್ನ ಪೂರ್ಣವಾಗಿ ಮಾಡತಕ್ಕಂತಹ ವ್ಯಕ್ತಿತ್ವ. ಜೊತೆಗೆ ಈ ಪಾಲುದಾರಿಕೆ ವ್ಯಾಪಾರ ಅಥವಾ ಬೇರೆಯವರು ಏನೋ ಒಂದು ಜವಾಬ್ದಾರಿ ಕೊಟ್ಟು ಹೋದ್ರು ಅಂತಂದ್ರೆ, ಅದನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡತಕ್ಕಂತಹ ಕ್ರಿಯಾಶೀಲ ಉಳ್ಳಂತಹ ವ್ಯಕ್ತಿಗಳು ಅಂತ ಹೇಳಬೇಕು. ಇನ್ನು ಯಾವುದೇ ವಿಚಾರವನ್ನಾಗಲಿ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ ಆನಂತರ ಆ ಕೆಲಸಕ್ಕೆ ಕೈ ಹಾಕುವಂಥದ್ದು, ಸಡನ್ ಆಗಿ ದುಡುಕು ಬಿಡತಕ್ಕಂಥದ್ದಲ್ಲ, ಯೋಚನೆ ಮಾಡತಕ್ಕಂತಹ ಒಂದು ವ್ಯಕ್ತಿತ್ವ, ಸಾಹಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಕ್ಕಂತಹ ವ್ಯಕ್ತಿತ್ವ ಈ ಮಿಥುನ್ ರಾಶಿಯವರು ಅಂತ ಹೇಳಬೇಕು. ಮಿಥುನ್ ರಾಶಿಯವರು ಯಾವತ್ತಿಗೂ ಕೂಡ ಈ ಬರವಣಿಗೆ ವಿಚಾರದಲ್ಲಿ ಬಹಳಷ್ಟು ಚುರುಕಾಗಿರತಕ್ಕಂಥದ್ದು. ಇನ್ನು ಈ ರಾಶಿಯವರಿಗೆ ಸಾಮಾನ್ಯವಾಗಿ ಕೋಪ ಬರಲ್ಲ, ಈ ಮಿಥುನ್ ರಾಶಿಯವರಿಗೆ ಸಾಮಾನ್ಯವಾಗಿ ಕೋಪ ಬರಲ್ಲ, ಕೋಪ ಬಂತು ಅಂತಂದ್ರೆ ತುಂಬಾ ಗಂಭೀರವಾಗಿರ್ತಾರೆ. ಜೊತೆಗೆ ಯಾರೂ ಕೂಡ ಅಪೋಸಿಟ್ ಆಗಿ ಮಾತಾಡ್ಕೊಳ್ಳಕ್ಕೆ ಹೆದರುವಂತಹ ಒಂದು ಮಟ್ಟಕ್ಕೆ ಒಂದು ಕೋಪವನ್ನು ವ್ಯಕ್ತಪಡಿಸತಕ್ಕಂತಹ ವ್ಯಕ್ತಿತ್ವ, ವಿರೋಧಿಗಳನ್ನ ಚಾಣಾಕ್ಷತನದಿಂದ ಅವರನ್ನ ಸೋಲಿಸುವಂತಹ ಒಂದು ವ್ಯಕ್ತಿತ್ವ ಯಾವುದು ಅಂತಂದ್ರೆ ಅದು ಮಿಥುನ್ ರಾಶಿಯವರು ಅಂತ ಹೇಳಬೇಕು. ಇಂತಹ ಒಂದು ಸಮೃದ್ಧವಾಗಿರ್ತಕ್ಕಂತಹ ಮನಸ್ಸುಳ್ಳವರು ಮಿಥುನ್ ರಾಶಿಯವರು. ಮಿಥುನ್ ರಾಶಿಯವರ ಮೈನಸ್ ಪಾಯಿಂಟ್ಗಳು ಏನು, ಮಿಥುನ್ ರಾಶಿಯವರು ಯಾವ ವಿಚಾರದಲ್ಲಿ ಮೈನಸ್ ಆಗಿದ್ದಾರೆ ಅಂತ ನೋಡಿದ್ರೆ, ನೋಡಿ, ಯಾರೇನೋ ಒಂದು ಹೇಳಿದ್ದಾರೆ ಅಂದ ತಕ್ಷಣ ಅದನ್ನ ನಂಬೋದು, ಜೊತೆಗೆ ಪಕ್ಷಪಾತ ಮಾಡತಕ್ಕಂಥದ್ದು. ಯಾರೋ ಮೊದಲು ಇಬ್ರು ತಪ್ಪು ಮಾಡಿರ್ತಾರೆ, ಒಬ್ರು ತಪ್ಪು ಮಾಡಿರ್ತಾರೆ, ಒಬ್ಬ ಇಬ್ಬರಲ್ಲಿ ಒಬ್ರು ತಪ್ಪು ಮಾಡಿದಾಗ ಒಬ್ರು ಬಂದು ನಿಮ್ಮ ಹತ್ರ ಹೇಳಿದಾಗ ಅವರು ತಪ್ಪಿದ್ರೂ ಕೂಡ ಅವರ ಪರವಾಗಿ ವಹಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಪಕ್ಷಪಾತ, ನಮ್ಮವರು ನಮ್ಮ ಜನ ಅವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು, ಈ ರೀತಿ ಸ್ವಲ್ಪ ಮೈನಸ್ ಪಾಯಿಂಟ್ಗಳು ಇರುತ್ತೆ. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಇನ್ನು ನಿಷ್ಠೂರವಾಗಿ ಮಾತನಾಡ್ತಕ್ಕಂಥದ್ದು, ಯಾರಿಗೇನೋ ಮಾತಾಡಬೇಕು ಅಂತಂದ್ರೆ ಸಡನ್ ಆಗಿ ಮಾತಾಡ್ಬಿಡೋದು, ಸಡನ್ ಆಗಿ ದುಡುಕಿ ಹೇಳ್ಬಿಡೋದು, ಆಮೇಲೆ ಮತ್ತೆ ಪಶ್ಚಾತ್ತಾಪ ಪಟ್ಬಿಡೋದು, ಛೇ ನಾನು ಆ ಥರ ಮಾತಾಡಬಾರ್ದಾಗಿತ್ತು, ಅವ್ರ ಮನಸ್ಸಿಗೆ ಭಾಳ ನೋವಾಗ್ಬಿಡ್ತು, ನಾನು ಈ ಥರ ಹೇಳ್ಬಾರ್ದಾಗಿತ್ತು ಅಂತ ಆಮೇಲೆ ಆಗುತ್ತೆ. ಆದರೆ ಸಾಂದರ್ಭಿಕವಾಗಿ ಏನಾಗುತ್ತೆ, ನೇರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿತ್ವ. ಯಾಕಂದ್ರೆ ನಿಮ್ಮಲ್ಲಿ ಒಂದು ಅವರಿಗೆ ಬೇಸರ ಆಗುತ್ತೆ ಅಥವಾ ತಪ್ಪು ತಿಳ್ಕೊತಾರೆ ಈ ರೀತಿ ಯಾವುದೇ ಭಾವನೆ ಇರಲ್ಲ. ಮಾತಾಡ್ಬೇಕಾ, ಅವ್ರು ಚಿಕ್ಕವರ ದೊಡ್ಡವರ ಬಡವರ ಶ್ರೀಮಂತರ ಮುಖಾಮುಖಿ ನೋತು ನೋಡೋದೇ ಇಲ್ಲ, ಅದನ್ನು ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿತ್ವ ಈ ಮಿಥುನ್ ರಾಶಿಯವ್ರದ್ದು. ಇದೊಂದು ಮೈನಸ್ ಪಾಯಿಂಟ್, ಮಾತಾಡಿ ಆದ್ರೆ ಅದನ್ನ ಬೇರೆಯವರ ಮನಸ್ಸಿಗೆ ಸ್ವಲ್ಪ ನೋವಾಗದೆ ರೀತಿಯಲ್ಲಿ ಮಾತನಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರೆ ತುಂಬಾ ಉತ್ತಮವಾದಂತಹ ವಿಚಾರ ಸಿಗುತ್ತೆ, ಫಲ ಸಿಗುತ್ತೆ ನಿಮಗೆ. ಇನ್ನು ಹೊಸ ಯೋಜನೆಗಳನ್ನ ಮಾಡ್ಲಿಕ್ಕೆ ಸದಾ ಒಂದು ಚಿಂತೆ ಇರುತ್ತೆ, ಡಿಫರೆಂಟ್ ಆದಂತಹ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಲ್ಲ. ಇದು ಒಂದು ಬಿಗ್ ಮೈನಸ್ ಪಾಯಿಂಟ್ ನಿಮಗೆ. ಯಾಕಂತಂದ್ರೆ ಮಿಥುನ್ ರಾಶಿಯವ್ರ ಅಂದ ತಕ್ಷಣ ಏನೋ ಒಂಥರ ಡಿಫ್ರೆಂಟ್ ಇರುತ್ತೆ, ಹೊಸ ಹೊಸ ಯೋಜನೆಗಳು ಮಾಡಿಫೈ ಮಾಡಿರ್ತೀರಿ, ಅದು ಬೇರೆಯವರು ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ. ನೀವು ಉಪಯೋಗ ಮಾಡ್ಕೊಳ್ಳೋದಕ್ಕಿಂತಲೂ ಬೇರೆಯವರು ಉಪಯೋಗ ಮಾಡ್ಕೊಳ್ಳೋದೇ ಹೆಚ್ಚು. ಹಾಗಾಗಿ ನೀವು ಏನೊಂದು ಪ್ಲಾನ್ ಮಾಡ್ತಾ ಇದ್ದೀರಿ, ಯೋಜನೆಯನ್ನು ರೂಪಿಸ್ತಾ ಇದ್ದೀರಿ, ಅದನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಅವಿರತವಾದ ಪ್ರಯತ್ನವನ್ನು ಮಾಡ್ತಕ್ಕಂತಹ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ಇನ್ನೂ ಅದ್ಭುತವಾಗಿರತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಕಂಡು ಬರುವಂತಹ ಸಾಧ್ಯತೆಗಳಿರುತ್ತೆ, ವ್ಯತ್ಯಾಸಗಳು ಕಂಡು ಬರುವಂತಹ ಸಾಧ್ಯತೆಗಳಿದ್ರೂ ಕೂಡ ಅದನ್ನ ಶಾಂತವಾಗಿ ಸಂಯಮವಾಗಿ ವೈವಾಹಿಕ ಜೀವನ, ಈ ಪ್ರೇಮಿಗಳ ಜೀವನ ಸ್ವಲ್ಪ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಹೊಂದಾಣಿಕೆ ಅನ್ನುವಂಥದ್ದೇ ಕಂಡು ಬರಲ್ಲ,
ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನಡೆದುಕೊಂಡಿದ್ದೆ ಆದ್ರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಜನಗಳ ಜೊತೆ ಬೆರಿಬೇಕಾದ್ರೆ ನಿಷ್ಠುರವಾಗಿ ಮಾತನಾಡತಕ್ಕಂಥದ್ದನ್ನ ಸ್ವಲ್ಪ ಈ ಹಾರ್ಡ್ ಆಗಿ ಮಾತನಾಡತಕ್ಕಂಥದ್ದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅನ್ನುವಂಥದ್ದು. ಈ ಮೈನಸ್ ಪಾಯಿಂಟ್ಗಳ ಬಗ್ಗೆ ಮೃದುವಾದಂಥ ವ್ಯಕ್ತಿತ್ವ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಅಚಾತುರ್ಯಗಳು ನಡೆದು ಬಿಡುತ್ತೆ. ಆಮೇಲೆ ನೀವೇ ಚಿಂತೆ ಮಾಡ್ತೀರಿ ಈ ತರ ಆಯ್ತಲ್ಲ ಅಂತೇಳಿ. ಆ ತರ ಚಿಂತೆ ಮಾಡೋದು ಬೇಡ. ಸಮಸ್ಯೆಗಳಾಗೋದ್ಕಿಂತ ಮುಂಚೆ ಸ್ವಲ್ಪ ಜಾಗರೂಕರಾಗಿ ವಹಿಸಿ ನೀವೇನೇ ಕೆಲಸ ಮಾಡಿದ್ರು ಕೂಡ ಒಂದು ಗುರಿಯನ್ನ ಇಟ್ಕೊಂಡು ನೀವು ನಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆ ಫಲಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಪ್ಲಸ್ ಮೈನಸ್ ಪಾಯಿಂಟ್ಗಳ ಬಗ್ಗೆ ಮಾಹಿತಿಗಳು ಸಿಗ್ತದೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ.